ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ವತಿಯಿಂದ ನಿರ್ಮಿಸಿರುವ ದೂರತರಂಗ ಶಿಕ್ಷಣ ಯೋಜನೆಯನ್ನು ಪಾವಗಡದ ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಾಮಿ ಜಪಾನಂದ ಶ್ರೀಗಳು ಉದ್ಘಾಟಿಸಿದರು. ಕ್ಷೇತ್ರ ಜಿಲ್ಲೆ ಅಂತ ಹೇಳ್ತಾರೆ, ಎರಡು ಭಾಗ ಇದೆ, ಮಧುರೈ ಶಿಕ್ಷಣ ಜಿಲ್ಲೆ, ತುಮಕೂರು ಶಿಕ್ಷಣ ಜಿಲ್ಲೆ. ಈಗ ಅಲ್ಲಿ 50 ಶಾಲೆಯನ್ನು ಮುಗಿಸಿದ್ದೀವಿ, ಈಗ ಇಲ್ಲಿಗೆ ಬಂದಿದ್ದೀವಿ. ಇದು 1 ಕೋಟಿ ರೂಪಾಯಿಯ ಒಂದು ಯೋಜನೆ. ಅದಕ್ಕೆ ನೀವು ಮಾತಾಡ್ತೀರಿ ಅಂತ ಹೇಳ್ತೀರು, ಎಷ್ಟು ಕಷ್ಟ ಬರ್ತಾ 1 ಕೋಟಿ ರೂಪಾಯಿಯ ಯೋಜನೆ. ಮುಂದಿನ ಭವಿಷ್ಯ ಭಾರತ ಸುಭದ್ರವಾಗಿ ನಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನಾವು ಮೇಧಾವಿಗಳಾಗಿ ಹೇಗೆ ನಾವು ಹೇಳ್ತೀವೋ ಈ ಜಗತ್ತಿನ ಗುರು ಆಗೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಭಾವನೆಯಿಂದ ಈ ಒಂದು ಪರಿಕರವನ್ನು ನಿಮಗೆ ಕೊಟ್ಟಿದ್ದೀನಿ. ನಾನು ಲೆಕ್ಚರರ್ಸ್ ಹತ್ರ, ಪ್ರೊಫೆಸರ್ಸ್ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಉಪಾಧ್ಯಾಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇದರಿಂದ ಎಲ್ಲ ರೀತಿಯ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ, ಇನ್ನೂ ಜನ ಒಳಗೊಳ್ಕೋಬಹುದು. ನೀವು ನಿಮ್ಮ ಪ್ರಿನ್ಸಿಪಾಲ್ ಹಾಗೂ ಉಪಾಧ್ಯಾಯರ ಮುಖ್ಯೋಪಾಧ್ಯಾಯರ ಕುತ್ಕೊಂಡು ಮಾತಾಡಿ ಅದು ಎಲ್ಲ ಸಂದರ್ಭದಲ್ಲಿ ಉಪಯೋಗ ಆಗುವಂತೆ ಮಾಡಬೇಕಂತ. ಎರಡನೇದು ನಾನು ಬರೆದು ಕೊಡ್ತಾ ಇದ್ದೀನಿ. ಇದನ್ನು ಕೇವಲ ಅಲಂಕಾರಿಕವಾಗಿ ಇಟ್ಕೊಂಡು ಬಂದಿರೋ ಇದು ನಮ್ಮ ಹತ್ರ ಇದೆ ಅಂತ ತೋರಿಸ್ತಾ ಇದ್ದರೆ ಇದನ್ನು ವಾಪಸ್ ತೊಗೊಂಡು ಬೇರೆ ಸ್ಕೂಲ್ಗೆ ಹೋಗ್ಬಿಡ್ತೀವಿ. ಇದನ್ನು ಉಪಯೋಗಿಸ್ಬೇಕು ನೀವು, ಅದರ ಒಂದು ಕಂಡೀಷನ್ ಇದೆ. ಆದ್ದರಿಂದ ದಯಮಾಡಿ ಇದರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ. ಮತ್ತು ನಿಮಗೆ ಫೋನ್ ನಂಬರ್ ಕೊಡ್ತೀವಿ, ಪ್ರಿನ್ಸಿಪಾಲ್ ಮತ್ತೆ ಎಲ್ಲರೂ ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ. ಯಾರಿಗೆ ಬೇಸಿಕ್ ಕಂಪ್ಯೂಟರ್ ಬರುತ್ತೋ ಅವ್ರಿಗೆ ನಾನೇ ಅವ್ರ ಹತ್ರ ಅಭ್ಯಾಸ ಮಾಡ್ಕೋಬಹುದು. ಮತ್ತು ಇನ್ನೂ ತಿಳ್ಕೋಬೇಕಂದ್ರೆ ನಾವು ಇದೇ ಶಾಲೆ ಅಂದರೆ ಇದೇ ಒಂದು ಆವರಣದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಉಪಾಧ್ಯಾಯರು ಉಪಾಧ್ಯಾಯರಿಗೆ ಮತ್ತು ಲೆಕ್ಚರರ್ಸ್ಗೆ ಇಲ್ಲಿ ಕರೆಸಿ ಇಲ್ಲೊಂದು ಟ್ರೈನಿಂಗ್ ಕೊಡ್ತೀವಿ. ಆಗ ಅವ್ರು ಚೆನ್ನಾಗಿ ಕಲ್ತ್ಕೋಬೋದು. ಯಾಕೆ ಇದನ್ನು ನಾನು ತುಂಬ ಹೇಳ್ತಿದ್ದೀನಿ ಅಂದರೆ ಹಿಂದೆ ಇದ್ದ ಮಿಷಿನ್ಗೂ ಇದ್ದಕ್ಕೂ ಸುಮಾರು 10 ವರ್ಷ ಡಿಫ್ರೆಂಟ್. ನೀವು ಆಪರೇಷನ್ ಕೂಡ ಮಾಡುವಂಥ ಒಂದು ಮೊಬೈಲ್ ಹಾಸ್ಪಿಟಲ್ನ ಇಲ್ಲಿ ಇನಾಗ್ರೇಟ್ ಮಾಡೋದು. ಇಲ್ಲಿ ಪ್ರತಿನಿತ್ಯನೂ ಕೂಡ ಅಂದರೆ ಅಪ್ಡೇಟ್ಸ್ಕೊಂಡ್ರೆ ಯಾವಾಗ ಅಲ್ಲಿ ಬಂದು ಮಕ್ಕಳಿಗೆ ಉಚಿತವಾಗಿ ಕಣ್ಣಿನಾದವ್ರನ್ನ ಹೇಳ್ಕೊಂಡು ಮತ್ತೊಂದು ಚೆಕ್ ಮಾಡೋದಕ್ಕೆ ಅದ್ರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಮಾರ್ಕಿಂಗ್ ಏನೇ ನಾವು ಡೆವಲಪ್ ಮಾಡಿದ್ದೀವಿ ಅದ್ರ ಜೊತೆಗೆ ಪೂರಕವಾಗಿ ಇವತ್ತು ಏನು ಇಂಟರ್ನ್ಯೂ ಟೆಕ್ಸ್ಟಾನ್ ಅಂತ ಏನು ದೂರತರಂಗ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಇನ್ಫಾರ್ಮೇಶನ್ ಫೌಂಡೇಶನ್ ಜೊತೆ ಸೇರಿ ಇವತ್ತು ಅತ್ಯುತ್ತಮವಾದಂಥ ಪರಿಕರವನ್ನು ನಿಮಗೆ ಕೊಟ್ಟಿದ್ದಾರೆ. ಇದು ಒಂದು ಕಾರ್ಯಕ್ರಮದಲ್ಲಿ ಇನ್ಸ್ಟಾಲ್ ಮಾಡಿದೆ. ಅದೆಲ್ಲರೂ ಕೂಡ ಐಫೋನ್ ಏರ್ಪಟ್ಟಂಥವರು ಅದನ್ನು ಉಪಯೋಗಿಸ್ಬೇಕು. ಮಕ್ಕಳಿಗೆ ಉಪಯೋಗಕ್ಕಿಂತ ಒಂದೇ ಟೀಚರ್ಸ್ ಅವರು ಅದಕ್ಕೆ ಮಸ್ತಾಗಿ ಅಡ್ಜಸ್ಟ್ ಮಾಡಬೇಕು. ಟೀಚರ್ಸ್ ಒಂದು ವಾರ ಆಗಿ ಅಡ್ಜಸ್ಟ್ ಆಗಿ ಇಷ್ಟೊತ್ತ ಟ್ರೈನಿಂಗ್ ಆಗಿ ಏನು ನೀವು ನೋಟ್ಬುಕ್ಕಲ್ಲಿ ಬರೆದು ಹೇಳ್ತಿದ್ರು ಅದನ್ನು ಇಂಟ್ರಾಕ್ಟಿವ್ ಆಗಿ ಅದನ್ನು ಹೇಳ್ಕೊಡೋಂಥ ವ್ಯವಸ್ಥೆ ಇವತ್ತು ಫೌಂಡೇಶನ್ ಮಾಡಿ ಕೊಟ್ಟಿದೆ. ಅದು ಲಕ್ಷಗಟ್ಟಲೆ 4 ಗಂಟೆ ಆದಂಥ ಎಕ್ವಿಪ್ಮೆಂಟ್ ಮೊನ್ನೆ ಇವತ್ತು ಮಾಡಿದ್ದು ಎಲ್ಲ ಕಡೆ ಗ್ರಾಮಾಂತರದಲ್ಲಿ ಮಾಡ್ತಾ ಇದ್ದರು. ಇವತ್ತು ತುಮಕೂರು ನಗರಕ್ಕೆ ಅದು ವಿಶೇಷವಾಗಿ ಎಂಪ್ರೆಸ್ ಶಾಲೆ ಮಕ್ಕಳಿಗೆ ಅದನ್ನು ಅನುಕೂಲ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮಕ್ಕಳು ತಾವೆಲ್ಲರೂ ಕೂಡ ಉದ್ಯೋಗ ಮಾಡೋ ಉಂಟಾರೆ, ಆದರೆ ಅದರ ಹೆಚ್ಚಿನ ರೀತಿ ಎಫಿಷಿಯೆಂಟ್ ಆಗಿ ಮಕ್ಕಳಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಇತ್ತು ಪ್ರಾಂಶುಪಾಲರು ಮತ್ತು ಅಧ್ಯಾಪಕರ ಮೇಲೆ ಇತ್ತು. ಯಾಕಂದರೆ ಮಕ್ಕಳು ಮೊಬೈಲ್ ಈಗ ಹೈಸ್ಕೂಲು ಮಿಡ್ಲ್ ಸ್ಕೂಲು ಪಿ ಯು ಸಿನವರು ಸ್ವಲ್ಪ ಹೆಚ್ಚಾಗಿತ್ತು. ಆದರೆ ಇವತ್ತು ಟೀಚರ್ಸ್ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮೊದಲು, ಯಾಕಂದರೆ ಯಾವುದೇ ಟ್ರೀಟ್ಮೆಂಟ್ ನಾನು ಮೊಬೈಲ್ ತಗೊಂಡು ಭಾಳ ಬೇಕಾದ ಅದರಿಂದ ಟೀಚರ್ಸ್ ಮೊದಲನೇದಾಗಿ ಅದನ್ನು ದೀಪಾವಳಿ ಟ್ರೈನಿಂಗ್ ಸರಿಯಾಗಿ ರಾಜ್ಯಾಗಿ ತಗೊಂಡು ಅದನ್ನು ಮಕ್ಕಳಿಗೆ ಯಶಸ್ವಿಯಾಗಿ ಸಿಲಬಸ್ ಇರ್ಬೋದು ಜನರಲ್ಲಿರ್ಬೋದು ಓವರ್ ಸಮಾಜದ ಆರೋಗ್ಯ ಒಂದು ಮಕ್ಕಳ ಆರೋಗ್ಯ ಇರುವಂತರ ಅದನ್ನು ಪೂರಕವಾಗಿ ಇದು ನಮ್ಮ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಆಗಿದೆ. ಇದನ್ನು ಕೂಡ ಸಪ್ಲಿಮೆಂಟ್ ಪರಿಕರ ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳು ನಿಮ್ಮ ಸಮಾಜದ ಅಭಿವೃದ್ಧಿಯಲ್ಲಿ ಸಾಕಾರ ಆಗಲಿ ಅಂತ ಹೇಳ್ತಾ ಒಂದು ಸರ್ಕಾರ ಮಾಡೋ ಕೆಲಸ ಇವತ್ತು ಪಾವಗಡ ಕೃಷ್ಣಕುಮಾರ ಜಪಾನ ಸ್ವಾಮೀಜಿ ಈ ಒಂದು ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಮತ್ತು ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ತಿರುಗಾಡಿ ಬಂದಾಗ ಬೆಡ್ಡ ಆದಾಗ ಬರಗಾಲ ಬಂದಾಗ ಸಾಕಷ್ಟು ಮನುಷ್ಯರಿಗೆ ಜಾನುವಾರು ಎಲ್ಲರಿಗೂ ಕೂಡ ಕರೋನಾ ಟೈಮಲ್ಲಂತೂ ಮಾಡಿದಂಥ ಸಹಾಯ
ಸರ್ಕಾರ ಮತ್ತು ಎಕ್ಸಿಕಾಗಿ ಮಾಡಿದೆ. ಆದ್ರಿಂದ ಒಂದು ಸಮಾಜ ನೀತಿಯಾಗಿ ಮನುಷ್ಯ ಇವಾಗಲೇ ಪರೋಪಕಾರದಲ್ಲಿ ಸೇರಿದ ಮತ್ತು ಏನಾದ್ರು ನಿಜವಾದ ಅರ್ಥದಲ್ಲಿ ನಿಯೋಜನೆ ಜಪಾನ್ ಸ್ವಾಮೀಜಿ ಅವರ ಸಂದರ್ಭದಲ್ಲಿ ಹೇಳ್ತಾ ಅವರ ಒಂದು ಇದೇ ಸಂದರ್ಭದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.